ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿಗೆ ಕೈ ವಿರೋಧವನ್ನ ವ್ಯಕ್ತಪಡಿಸಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಲೋಕಸಭೆ ಚುನಾವಣೆಯ ಮೈತ್ರಿಗೆ ಕಾಂಗ್ರೆಸ್ನಲ್ಲಿ ವಿರೋಧ ವ್ಯಕ್ತವಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ಮಾಡಿಕೊಳ್ಳುವುದರಿಂದ ಬಿಜೆಪಿಗೆ ನಷ್ಟವಲ್ಲ, ಹಾಗಾಗಿ ಲೋಕಸಭೆ ಚುನಾವಣೆ ಮೈತ್ರಿಗೆ ಕಾಂಗ್ರೆಸ್ ಸಂಸದರು ಇದೀಗ ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು. ಕಾಗೋಡು ತಿಮ್ಮಪ್ಪ, ಎಚ್ ಕೆ ಪಾಟೀಲ್, ಸಂಸದ ಚಂದ್ರಪ್ಪ ಸೇರಿದಂತೆ ಹಲವರಿಂದ ಇದೀಗ ವಿರೋಧ ವ್ಯಕ್ತವಾಗಿದೆ. ಇನ್ನು ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಅದೇ ರೀತಿ ಬಿಜೆಪಿ ಶಕ್ತಿ ಕರಾವಳಿಯಲ್ಲಿ ಮತ್ತು ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಮಾತ್ರ ಇರುವುದು, ಅದರಿಂದ 8 ರಿಂದ 10 ಲೋಕಸಭಾ ಕ್ಷೇತ್ರಗಳನ್ನ ಬಿಟ್ಟು ಕೊಡುವಂತೆ ಜೆಡಿಎಸ್ ಪಟ್ಟು ಹಿಡಿದಿದೆ. ಹಾಗಾಗಿ ಒಂದು ಸಮ್ಮಿಶ್ರ ಸರ್ಕಾರದ ಮೈತ್ರಿ ಬೇಡ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ರಾಜ್ಯದಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರ ನಡೀತಾ ಇರೋದ್ರಿಂದ ಲೋಕಸಭೆಯಲ್ಲೂ ಕೂಡ ಹೇಗಾದ್ರೂ ಮಾಡಿ ಬಿಜೆಪಿಯನ್ನ ಮಣ್ಣು ಮುಕ್ಕಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಅಲ್ಲಿ ಕೂಡ ಮೈತ್ರಿಯನ್ನ ಮಾಡ್ಕೋತಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಲೋಕಸಭೆ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸ್ತಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಕಾಂಗ್ರೆಸ್ನ ಹಿರಿಯ ನಾಯಕರು ಮೈತ್ರಿ ಮಾಡಿಕೊಳ್ಳೋದು ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ. ಎಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ನಂದಿನಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಂದಿನಿ, ಲೋಕಸಭೆ ಚುನಾವಣೆಗೆ ಜೆಡಿಎಸ್ ನಲ್ಲಿ ಮೈತ್ರಿ ಬೇಡ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಒಂದ್ ವೇಳೆ ಮೈತ್ರಿ ಮಾಡಿಕೊಂಡ್ರೆ ಕಾಂಗ್ರೆಸ್ಗೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಇದು ಅಂತ? ಫಾತಿಮಾ, ಹಿರಿಯ ನಾಯಕರು ಈಗ ಮೈತ್ರಿ ಬೇಡ ಅನ್ನುವಂತಹ ಅಭಿಪ್ರಾಯವನ್ನ ಲೋಕಸಭಾ ಚುನಾವಣೆಯ ನಿಟ್ಟಿನಲ್ಲಿ ಲೆಕ್ಕ ಹಾಕಿದ್ದಾರೆ. ಕಾರಣ ಇಷ್ಟ, ರಾಜ್ಯದಲ್ಲಿ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಕಡಿಮೆ ಸ್ಥಾನಗಳನ್ನು ಪಡೆದರೂ ಸಹ ಎರಡೂ ಪಕ್ಷ, ಕಾಂಗ್ರೆಸ್ ಹಾಗೂ ಜೆಡಿಎಸ್, ಈಗ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ. ಒಂದೊಮ್ಮೆ ಲೋಕಸಭೆಯಲ್ಲಿ ಏನಾದರೂ ಕಾಂಗ್ರೆಸ್ ಜೆಡಿಎಸ್ ಸೇರ್ಪಡೆ ಆದ್ರೆ ಕಾಂಗ್ರೆಸ್ಗೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಅನ್ನೋದು ಕಾಂಗ್ರೆಸ್ನ ಹಿರಿಯ ನಾಯಕರ ವಾದವಾಗಿದೆ. ಅದರಲ್ಲಿ ಕಾಗೋಡು ತಿಮ್ಮಪ್ಪ, ಎಚ್ ಕೆ ಪಾಟೀಲ್, ಸಂಸದ ಚಂದ್ರಪ್ಪ ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಜೆಡಿಎಸ್ ಜೊತೆಗೆ ಚುನಾವಣಾ ಪೂರ್ವವಾಗಿ ಮೈತ್ರಿ ಬೇಡ ಅಂತ. ಕಾರಣ ಇಷ್ಟೇ ಫಾತಿಮಾ, ಮೈಸೂರು ಹಳೆ ಭಾಗದಲ್ಲಿ ಈಗಲೂ ಸಹ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬಿಗ್ ಫೈಟ್ ನಡೆಯುತ್ತೆ. ಬಿಜೆಪಿಯ ಲೆಕ್ಕಾಚಾರಗಳು ಅಲ್ಲಿ ಶೂನ್ಯವಾಗಿದೆ. ಏನಾದ್ರೂ ಜೆಡಿಎಸ್ ಮೈತ್ರಿಯನ್ನ ಬಯಸೋದಾದ್ರೆ ಆ ಭಾಗಗಳನ್ನ ಬಿಟ್ಕೊಡ್ಬೇಕಾಗುತ್ತೆ. ಅಲ್ಲಿಗೆ ಕಾರ್ಯಕರ್ತರಿಗೆ ಕೆಟ್ಟ ಸಂದೇಶ ರವಾನೆ ಆಗುತ್ತೆ. ಹಾಗೂ ಕೇವಲ 9 ರಿಂದ 10 ಸ್ಥಾನಗಳಿಗೆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯಕ್ಕೆ ಸೀಮಿತವಾಗುತ್ತೆ. ಹಾಗಾಗಿ ಮೈತ್ರಿಯನ್ನ ಕೇವಲ ವಿಧಾನಸಭೆಗೆ ಉಳಿಸಿಕೊಂಡು ಲೋಕಸಭೆಯನ್ನ ಸ್ವತಂತ್ರವಾಗಿ ಎದುರಿಸೋಣ ಅನ್ನೋದು ಕಾಂಗ್ರೆಸ್ ಹಿರಿಯ ನಾಯಕರ ವಾದವಾಗಿದೆ. ಇದಕ್ಕೆ ಯಾವ ರೀತಿ ಸಹಾಯ ಹೈಕಮಾಂಡ್ ನಿಂದ ಸಿಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಸದ್ಯವಂತೂ ಪರಮೇಶ್ವರ್ ಹಾಗೂ ಡಿ ಕೆ ಶಿವಕುಮಾರ್ ಮೈತ್ರಿಯನ್ನ ಮುಂದುವರಿಸಬೇಕು ಅನ್ನುವಂತಹ ತಂತ್ರದಲ್ಲಿದ್ದಾರೆ. ಸಿದ್ದರಾಮಯ್ಯ ಮೂಲಕವಾಗಿ ಹೈಕಮಾಂಡ್ಗೆ ವಿರೋಧವಿದೆ. ಓಕೆ, ಥ್ಯಾಂಕ್ ಯು ನಂದಿನಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.